ರಂಗಪುರ ಅನ್ನುವ ಊರಿನಲ್ಲಿ ಪೀತಾಂಬರಂ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನು ಸೌದೆ ಮಾರ್ಕೊಂಡು ಜೀವನ ಸಾಗಿಸುತ್ತಿದ್ದ. ಒಂದಿನ ಸೌದೆಗೋಸ್ಕರ ಅವನು ಅಡವಿಗೆ ಹೋದ. ಅಲ್ಲಿ ಅವನಿಗೆ ಒಂದು ಗಿಳಿ ಕಾಣಿಸ್ತು. ಆ ಗಿಳಿ ತುಂಬಾನೇ ಅಂದವಾಗಿತ್ತು. ಅದನ್ನು ನೋಡಿ ಅವನಿಗೆ ತುಂಬಾನೇ ಆಸೆ ಹುಟ್ಟಿತು. ಆ ಗಿಳಿ ಕೂಡ ಪೀತಾಂಬರಂ ಹತ್ರ ಬಂದು ಪ್ರೀತಿಯಿಂದ ಮಾತಾಡಕ್ಕೆ ಶುರು ಮಾಡಿತು. ಓಯ್ ಓಯ್, ಏನಾಗ್ ನೋಡ್ತಾ ಇದೀಯಾ? ನನ್ನ ಅಂದನ ನೋಡಿ ಮೈ ಮರೆತು ಹೋಗ್ತಾ ಇದೀಯಾ? ಅರೆ, ನೀನು ಮಾತಾಡೋ ಗಿಳಿನಾ? ಮಾತಾಡೋದು ಮಾತ್ರ ಅಲ್ಲ, ಆಟಾಡೋದ್ ಕೂಡ ಗೊತ್ತು. ಸರಿ ಇರ್ಲಿ, ನೀನ್ ಕೂಡ ತುಂಬಾನೇ ಅಂದವಾಗಿದೀಯಾ. ಹ್ಮ್, ಈ ವಯಸ್ಸಲ್ಲಿ ನಾನು ಅಂದವಾಗಿದ್ರೆ ಏನೋ, ಇಲ್ದೇ ಇದ್ರೆ ಏನೋ. ಇರ್ಬೇಕಾಗಿರೋ ವಯಸ್ಸಲ್ಲಿ ಅಂದವಾಗಿದ್ದಿದ್ರೆ ಇಷ್ಟೊತ್ತಿಗೆ ನಿಂತರ ಚೆನ್ನಾಗಿ ಮಾತಾಡೋ ಒಬ್ಳು ಹೆಂಡತಿ ನನ್ ಸ್ವಂತ ಆಗಿರ್ತಾಳೆ. ನನಗೆ ಇಷ್ಟು ವಯಸ್ಸಾದ್ರೂ ಇನ್ನು ಮದ್ವೆನೇ ಆಗ್ಲಿಲ್ಲ. ಅರೆ, ನಿನ್ ಮುಖಕ್ಕೆ ಆ ಅಡೋದು ಸೆಟ್ ಆಗ್ಲಿಲ್ಲಪ್ಪ. ನೀನು ನನ್ ಜೊತೆ ಬರ್ತೀಯ, ನಾವಿಬ್ರು ಒಟ್ಟಿಗೆ ಇರೋಣ. ನಾನು ನಿನ್ನನ್ನು ಸಾಕೊಳ್ತೀನಿ, ನಿನಗೆ ಬಿಸಿ ಬಿಸಿಯಾಗಿ ಅನ್ನ ಮಾಡಿ ಹಾಕ್ತೀನಿ, ಇಬ್ರು ಸಂತೋಷವಾಗಿರ್ಬೋದು. ನಿನ್ ಜೊತೆ ಇದ್ರೆ ನನಗೆಲ್ಲಿಂದ ಸಂತೋಷ? ಆದ್ರೆ ಆ ಬಿಸಿ ಬಿಸಿ ಅನ್ನ ಅಂದೆ ಅಲ್ಲ, ಅದಕ್ಕೆ ಬಿದ್ದೋದೆ ನಾನು. ಸರಿ ಬಾಬಾ, ಹೋಗೋಣ. ನೀನು ತುಂಬಾ ಚುರುಕಾಗಿ ಚೆನ್ನಾಗಿ ಮಾತಾಡ್ತಾ ಇದೀಯಾ. ಹಾಗೆ ಪೀತಾಂಬರಂ ಆ ಗಿಳಿನ ಕರ್ಕೊಂಡು ಅವನ ಮನೆಗೆ ಬಂದ. ಪೀತಾಂಬರಂದು ಚಿಕ್ಕ ಮನೆ. ಅವನು ಗಿಳಿನ ಕರ್ಕೊಂಡು ಬರೋದನ್ನ ಅಲ್ಲಿದ್ದವರು ಎಲ್ಲರೂ ನೋಡಿದ್ರು. ಅಷ್ಟೊಳಗೆ ಪಕ್ಕದ ಮನೆ ಸರೋಜ ಅಲ್ಲಿಗೆ ಬಂದ್ಲು. ಅಲ್ವೋ ಪೀತಾಂಬರಂ, ಈ ಗಿಳಿ ಜೋಶಿಯ ಹೇಳದಕ್ಕೆ ಯಾವಾಗ್ಲಿಂದ ಸ್ಟಾರ್ಟ್ ಮಾಡಿದೆ? ಸರಿ, ಮೊದ್ಲು ನನಗೆ ಹೇಳಪ್ಪ, ನನ್ನ ಗಂಡ ಇವಾಗೆಲ್ಲ ನನ್ನ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಯಾಕೆ ಆ ರೀತಿ ಆಗ್ತಿದೆ ಅಂತ ಸ್ವಲ್ಪ ಗಿಳಿ ಹತ್ರ ಕೇಳಿ ಹೇಳು. ಏನ್ ಹೇಳೋದು, ಬೇರೆ ಕೆಲಸ ಇಲ್ವಾ ನನಗೆ? ಜೋಶಿಯನೂ ಇಲ್ಲ, ಜ್ಯೋತಿಲಕ್ಷ್ಮಿ ಡ್ಯಾನ್ಸನೂ ಇಲ್ಲ. ಹೋಗಿಲ್ಲಿಂದ, ಮೊದ್ಲು ಹೋಗಿ ಸ್ನಾನ ಮಾಡಿ ಮುಖಕ್ಕೆ ಸ್ವಲ್ಪ ಪೌಡರ್ ಹಚ್ಕೋ. ನಿನ್ ಗಂಡ ನಿನ್ನ ನೋಡ್ತಾನೆ. ಹೀಗೆ ಬಾಡಿ ಹೋಗಿರುವ ಮುಖ ನೋಡಿದ್ರೆ ನಿನ್ನ ನನ್ನಿಂದಾನೇ ನೋಡಕ್ಕಾಗ್ತಾ ಇಲ್ಲ. ಹ್ಮ್, ಹೋಗಿಲ್ಲಿಂದ. ಏ ಪೀತಾಂಬರಂ, ಅವಳನ್ನ ಬಾಯಿ ಮುಚ್ಚೆ ಕೇಳು. ನನ್ ಮುಖ ಬಾಡಿ ಹೋದ ಮುಖನ? ಅವಳಿಗೆ ಎಷ್ಟು ಕೊಬ್ಬು. ನನಗ್ ಮಾತ್ರ ಕೋಪ ಬಂದ್ರೆ ಆಮೇಲೆ ಅವಳನ್ನ ಏನ್ ಮಾಡ್ತೀನೋ ಗೊತ್ತಿಲ್ಲ. ಹಾ, ಏನೇ ಮಾಡ್ತೀಯ, ಏನ್ ಮಾಡ್ತೀಯಾ? ಅಯ್ಯೋ, ಹಾಗೆ ಜಗಳ ಮಾಡ್ಕೋಬೇಡಿ, ಎಲ್ರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಸರೋಜಾ, ನೀನ್ ಹೋಗಮ್ಮ, ಆ ಗಿಳಿ ಪರವಾಗಿ ನಾನ್ ಕ್ಷಮಾಪಣೆ ಕೇಳ್ಕೊತೀನಿ. ಅದು ಅವಳತ್ರನೂ ಸ್ವಲ್ಪ ಹೇಳ್ಬಿಡು, ನೋಡ್ಕೊಂಡಿರ ಕೇಳಿ. ಹಾಗಂತ ಹೇಳಿ ಸರೋಜಾ ಅಲ್ಲಿಂದ ಹೋಗ್ಬಿಟ್ಲು. ಗಿಳಿನ ಪೀತಾಂಬರಂ ಮನೆಯೊಳಗಡೆ ಕರ್ಕೊಂಡು ಹೋದ. ಗಿಳಿಗೆ ಹಣ್ಣುಗಳನ್ನ ತಿನ್ನಕ್ಕೆ ಕೊಟ್ಟು ಅವನು ತಂಗ್ಳನ್ನ ಹಾಕೊಂಡ. ನೀನ್ ಹಾಗೆ ಜಗಳ ಮಾಡಿದ್ರೆ ಹೇಗೆ? ಈ ಊರಲ್ಲಿ ನಾನು ಸಂತೋಷವಾಗಿ ಬದುಕ್ಬೇಕಲ್ವಾ? ಆ ಸರೋಜಾ ನೀನು ಜ್ಯೋತಿಷ್ಯ ಹೇಳ್ತೀಯ ಅಂತ ಅಂದ್ಕೊಂಡ್ಲು, ಅದಕ್ಕೆ ನಿನ್ನ ಹತ್ರ ಅವಳು ಹಾಗೆ ಕೇಳಿತು. ನನಗೆ ಜ್ಯೋತಿಷ್ಯ ಹೇಳೋದು ಬರಲ್ಲ ಅಲ್ವಾ? ಹಾ, ಅದೇನು ದೊಡ್ಡ ಕಷ್ಟ ಅಲ್ಲ. ನೀನಿವಾಗ ಸರೋಜನ ನೋಡಿ ಕೋಪದಲ್ಲಿ ಹೇಗೆ ಹೇಳಿದೆ, ಅದನ್ನ ಹಾಗೇನೆ ಹೇಳಿದ್ರೆ ಅದೇ ಎಲ್ರಿಗೂ ಸಾಕು. ಆದ್ರೆ ಅವ್ರ ಮನಸ್ಸಿಗೆ ನೋವು ಕೊಡದೆ ಇರುವ ಹಾಗೆ ಸ್ವಲ್ಪ ಅವರು ಸಂತೋಷವಾಗೋ ತರ ಏನಾದ್ರೂ ವಿಷಯ ಹೇಳ್ಬೇಕು ಅಷ್ಟೆ. ಆವಾಗ ನಮಗೂ ಸ್ವಲ್ಪ ಹಣ ಕೊಡ್ತಾರೆ, ನಾನ್ ಕೂಡ ಸೌದೆ ಕಡೆಯ ಕೆಲ್ಸನೂ ಬಿಡ್ಬೋದು ಅಲ್ವಾ? ಹೌದೌದು, ಇದು ಚೆನ್ನಾಗಿದೆ, ನಾಳೆಯಿಂದ ಅದೇ ಮಾಡ್ಬೋದು. ಹಾಗೆ ಮಾಡಿದ್ರೆ ಸ್ವಲ್ಪ ಲಾಭನೂ ಸಿಗುತ್ತೆ ಅಲ್ವಾ? ಹಾಗೆ ಗಿಳಿ ಮಾತಿಗೆ ಪೀತಾಂಬರಂ ಸರಿ ಅಂತ ಹೇಳ್ದ. ಸುತ್ತಮುತ್ತ ಇರೋರಿಗೆ ಪೀತಾಂಬರಂ ಜ್ಯೋತಿಷ್ಯದ ಬಗ್ಗೆ ಗೊತ್ತಾಯ್ತು. ಮರುದಿನ ಮನೆಯ ಅಂಗಳದಲ್ಲಿ ಪೀತಾಂಬರಂ ಆ ಕಡೆ ಈ ಕಡೆ ನಡೀತಾ ಇದ್ದ. ಮನೆ ಮುಂದ್ಗಡೆ ಎಲ್ರೂ ಜ್ಯೋತಿಷ್ಯ ನೋಡೋದಕ್ಕೋಸ್ಕರ ನಿಂತ್ಕೊಂಡಿದ್ರು. ಆದ್ರೆ ಗಿಳಿ ಮಾತ್ರ ನಿದ್ದೆಯಿಂದ ಎದ್ದಿಲ್ಲ. ಸುಮಾರು ಹೊತ್ತಾದ್ರೂ ಕೂಡ ಇನ್ನೂ ಮಲ್ಕೊಳ್ತಾನೆ ಇತ್ತು. ಪೀತಾಂಬರಂ ಮನೆಯೊಳಗಡೆ ಹೋಗಿ ಗಿಳಿನ ನಿದ್ದೆಯಿಂದ ಎಬ್ಸೋ ಪ್ರಯತ್ನ ಮಾಡ್ದ. ಗಿಳಿ, ಹೊರಗಡೆ ಜ್ಯೋತಿಷ್ಯ ನೋಡಕ್ಕೆ ಸುಮಾರು ಜನ ಬಂದಿದ್ದಾರೆ, ಇನ್ನೂ ಮಲ್ಕೊಂಡಿದ್ರೆ ಹೇಗೆ? ಎದ್ದೇಳೋ ಎದ್ದೇಳೋ. ಅಪ್ಪಾ ಪೀತಾಂಬರಂ, ಸ್ವಲ್ಪ ಮನಃಶಾಂತಿಯಿಂದ ನಿದ್ದೆ ಮಾಡಕ್ಕೆ ಬಿಡಪ್ಪ. ಅಯ್ಯೋ, ಎಲ್ರೂ ಮನೆ ಮುಂದ್ಗಡೆ ಕಾಯ್ತಾ ಇದ್ದಾರೆ, ಅವ್ರಿಗೆ ನಾನು ಏನು ಉತ್ತರ ಕೊಡೋದು? ಗಿಳಿ ಧ್ಯಾನದಲ್ಲಿ ಇದೆ ಅಂತ ಹೇಳೋ, ಇಲ್ಲಾಂದ್ರೆ ಎಲ್ರನ್ನ ಇವಾಗ ಹೋಗಿ ಸಂಜೆ ಬರ ಕೇಳು. ಏನಾದ್ರೂ ಒಂದು ಹೇಳಿ ಅವರನ್ನ ಕಳಿಸ್ಬಿಡಪ್ಪ, ನನ್ನ ನಿದ್ದೆನ ಹಾಳು ಮಾಡ್ಬೇಡ. ಪೀತಾಂಬರಂ ಗಿಳಿನ ಎಬ್ಸೋ ಆ ಪ್ರಯತ್ನನ ಬಿಟ್ಬಿಟ್ಟ. ಮನೆಗ್ ಬಂದವರನ್ನ ಏನೋ ಒಂದು ಕಾರಣ ಹೇಳಿ ಅಲ್ಲಿಂದ ಕಳಿಸ್ಬಿಟ್ಟ. ಗಿಳಿ ಎದ್ದೇಳೋ ಸಮಯಕ್ಕೆ ಮಧ್ಯಾಹ್ನ ಆಯ್ತು. ಆವಾಗ ಸೌದೆ ತಗೊಂಡ್ ಬರ್ತಾ ಇರುವ ಪೀತಾಂಬರಂನ ನೋಡಿ ಗಿಳಿ ಶಾಕಾಯ್ತು. ಅರೆ, ನೀನೇನು ಪುನಃ ಹೋಗಿ ಸೌದೆ ತಗೊಂಡ್ ಬರ್ತಾ ಇದೀಯಾ? ನಿನ್ನಂತವಳನ್ನ ನಂಬ್ಕೊಂಡ್ರೆ ನನಗೆ ಇದೇ ಗತಿ ಬರೋದು. ನನ್ನ ಕೆಲ್ಸ ನಾನ್ ಮಾಡ್ಕೋತೀನಿ ಬಿಡಮ್ಮ.
ಸರಿ ಸರಿ, ಇವಾಗ ಅಡಿಗೆ ಏನು ಮಾಡ್ತಾ ಇದೀಯಾ? ಆ, ನಾನು ತಲೆ ಸಾರು ಮಾಡ್ತಾ ಇದ್ದೀನಿ. ಅಯ್ಯೋ, ನಾನು ಮಾಂಸಾಹಾರ ತಿನ್ನಲ್ಲ. ಅದು ಅಲ್ಲದೆ ನಿನ್ನ ತಲೆ ಸಾರು ಅಂದರೆ ಸ್ವಲ್ಪನೂ ರುಚಿಯಾಗಿನೇ ಇರಲ್ಲ. ಅಬ್ಬಾ, ನಿನ್ನ ಹಾಗಂತ ಹೇಳಿ ಅವನು ತಲೆನ ಕೇಳ್ಕೊಂಡ. ಸರಿ ಸರಿ, ತಲೆ ಸಾರು ಬೇಡ ಅಂದೆ ಅಲ್ವಾ, ಪುನಃ ಯಾಕೆ ಕೇಳ್ತಾ ಇದೀಯ ನೀನು? ಹಾಗಂತ ಗಿಳಿ ಆ ಮನೆಯಿಂದ ಹೊರಗಡೆ ಬಂತು. ಪಕ್ಕದ ಮನೆ ಸರೋಜ ಆವಾಗ್ಲೇ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ಲು. ಮೊದಲು ಮನೆಯಲ್ಲಿರೋ ಗಂಡನ್ಗೆ ಮರ್ಯಾದೆ ಕೊಡೆ ಸಾಕು, ಹೀಗೆ ಸೂರ್ಯ ನಮಸ್ಕಾರ ಮಾಡ್ತೀನಿ ಅಂತ ಊರಿನವರನ್ನ ಮೋಸ ಮಾಡ್ದೇನೆ ಬಿಟ್ಬಿಟ್ಟು. ಏನೇ ಸುಮ್ಮನೆ ಏನಾದ್ರೂ ಬಾಯಿ ಬಡ್ಕೊಂಡಿದ್ರೆ ಬಿಡೋದಿಲ್ಲ ನಿನ್ನ. ನಿನ್ ಕುತ್ತಿಗೆನ ತಿರುಗಿಸಿ ನಾಯಿಗಳಿಗೆ ಹಾಕ್ಬಿಡ್ತೀನಿ. ನಾನು ಆ ಪೀತಾಂಬರನ್ ತರ ಅಲ್ಲ, ನಿನ್ ತರ ಸೋಮಾರಿ ನನ್ ಮನೇಲಿ ಇದ್ದಿದ್ರೆ ಈಗಾಗ್ಲೇ ಕುತ್ತಿಗೆ ಹಿಡ್ದು ನಾನು ಹೊರಗಡೆ ಹಾಕ್ಬಿಡ್ತಿದ್ದೆ. ಸರಿ ಸರಿ, ಸಾಕ್ ನಿಲ್ಸು. ಮೊದ್ಲು ಹೋಗಿ ಬೆವ್ರು ಸುರಿತಾ ಇರೋ ನಿನ್ ಮುಖನ ತೊಳೆದ್ಬಿಟ್ಪಾ. ನಿನ್ನ ಏನ್ ಮಾಡ್ತೀನಂತ ನೋಡು. ಹಾಗಂತ ಕಲ್ಲು ತೆಗೆದು ಹೊಡಿಯಕ್ ನೋಡಿದ್ಲು, ಆದ್ರೆ ಗಿಳಿ ಹಾರ್ ಹೋಯ್ತು. ಎಷ್ಟೇ ದಿನಗಳು ಹೋದ್ರೂ ಕೂಡ ಗಿಳಿ ಸ್ವಲ್ಪನೂ ಬದಲಾಗ್ಲೇ ಇಲ್ಲ. ಅಲ್ಲಿರೋರು ಎಲ್ರು ಕೂಡ ಆ ಗಿಳಿನ ಗಮನಿಸ್ತಾನೆ ಇದ್ರು. ಪೀತಾಂಬರಂ ಆ ಗಿಳಿಯ ಮೇಲೆ ಯಾವುದೇ ಆಸೆನ ಇಟ್ಕೊಳ್ಳದೆ ಸೌದೆ ತಗೊಂಡ್ ಬರ್ತಾನೆ ಇದ್ದ. ಆದ್ರೆ ಗಿಳಿ ಮಾತ್ರ ಚೆನ್ನಾಗಿ ತಿಂದು ನಿದ್ರೆ ಮಾಡೋದು, ಪುನಃ ತಿಂದು ಪುನಃ ನಿದ್ರೆ ಮಾಡೋದು. ಹೀಗೆ ಬೇಸಿಗೆ ಕಾಲ, ಶೀತಕಾಲ, ಕೊನೆಗೆ ಮಳೆಗಾಲನೂ ಬಂದ್ಬಿಡ್ತು. ಒಂದ್ ಕಡೆ ಭಯಂಕರವಾದ ಮಳೆ ಬಂದು ಪ್ರವಾಹ ಬಂದ್ರೂ ಕೂಡ ಗಿಳಿ ಮಾತ್ರ ಯಾವುದೇ ಕಷ್ಟನೂ ಇಲ್ಲದೆ ಮನೇಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇತ್ತು. ಎಲ್ರೂ ಆ ಗಿಳಿನ ಬೈಕೊಂಡಿದ್ರು. ಚೀಚಿ, ಇವಳದೆಲ್ಲ ಒಂದ್ ಬದುಕು. ಇವಳಿಂದ ನಿನಗೆ ಏನು ಉಪಯೋಗ ಇದೆ ಪೀತಾಂಬರಂ? ನನ್ ಮಾತ್ ಕೇಳು, ಅವಳನ್ನ ಮೊದ್ಲು ಮನೆ ಬಿಟ್ಟು ಹೊರಗಡೆ ಹೋಗೋ ಕೇಳು. ನನಗಿಂತ ಯಾರು ಇಲ್ವಲ್ಲ, ಇರ್ಲಿ ಬಿಡು, ಪರವಾಗಿಲ್ಲ ಸರೋಜ. ಹಾಗೆ ಪೀತಾಂಬರಂ ಸರೋಜ ಆ ಗಿಳಿಯ ಬಗ್ಗೆ ಮಾತಾಡ್ತಾ ಇದ್ದ ಅದೇ ಸಮಯದಲ್ಲಿ ತುಂಬಾ ದೊಡ್ಡ ಮಳೆ ಬಂದು ಊರೇ ಹೊಡ್ಕೊಂಡು ಹೋಗ್ತಾ ಇತ್ತು. ಮಳೆಯಲ್ಲಿ ಆ ಊರಿನ ಜನರೆಲ್ಲರೂ ಕೂಡ ಸಿಕ್ಕಾಕೊಂಡ್ರು. ಆವಾಗ್ಲೇ ನಿದ್ದೆ ಮಾಡ್ತಾ ಇದ್ದ ಗಿಳಿ ಎಚ್ಚರವಾಯ್ತು. ಪ್ರವಾಹದಲ್ಲಿ ಸಿಕ್ಕಾಕೊಂಡವರನ್ನ ನೋಡಿತು. ಅದರ ರೂಪವನ್ನ ದೊಡ್ಡದಾಗಿ ಬದಲಾಯಿಸ್ಕೊಳ್ತು. ಅವರೆಲ್ಲರನ್ನ ಅದರ ರೆಕ್ಕೆಯಲ್ಲಿ ಹತ್ತಿಸ್ಕೊಂಡು ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡು ಹೋಯ್ತು. ಹಾಗೆ ಊರಿನವರನ್ನ ಕಾಪಾಡಿತು. ಸರೋಜ ಪೀತಾಂಬರಂ ಎರಡು ಕೈಗಳನ್ನ ಮುಗ್ದು ಗಿಳಿಗೆ ಧನ್ಯವಾದ ಹೇಳಿದ್ರು. ನಾವ್ ಯಾರೋ, ನಮ್ ಶಕ್ತಿ ಏನು ಅಂತ ಯಾರಿಗೂ ತೋರಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸಮಯ ಬರುವಾಗ ಅದೇ ಹೊರಗಡೆ ಬರುತ್ತೆ. ಹೌದೌದು, ಊರಿನವರು ಎಲ್ರೂ ನಿನ್ನ ಸೋಮಾರಿ ಅಂತ ಬೈತಾ ಇದ್ರು. ಆದ್ರೆ ಇವಾಗ ಊರಿನವರನ್ನ ನೀನೇ ಕಾಪಾಡಿದೀಯ. ಎಲ್ರೂ ನಿನ್ನ ದೇವ್ರ ತರ ನೋಡ್ತಾ ಇದ್ದಾರೆ. ಅದೆಲ್ಲ ನೀವೇ ಇಟ್ಕೊಳ್ಳಿ, ನನಗೆ ನಿದ್ದೆ ಮಾಡಕ್ಕೆ ಟೈಮ್ ಆಯ್ತು. ಹಾಗಂತ ಹೇಳಿ ಅಲ್ಲಿಂದ ಹಾರ್ಕೊಂಡು ಹೋಯ್ತು ಗಿಳಿ. ಆ ಗಿಳಿನ ನೋಡಿ ಅಲ್ಲಿದ್ದವರು ಎಲ್ರೂ ನಗಾಡ್ತಿದ್ರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ತಾ ಇರುವ ಸ್ಟೋರಿ ನದಿಯಲ್ಲಿ ಡೈಮಂಡ್ಸ್. ಪೂರ್ವ ದಕ್ಷಿಣ ಭಾರತ ದೇಶದಲ್ಲಿ ನಯನಿ ಅನ್ನುವ ಒಂದು ನದಿ ಇತ್ತು. ಆ ನದಿಯ ಹತ್ತಿರದಲ್ಲಿ ಒಂದು ಚಿಕ್ಕ ಗ್ರಾಮವಿತ್ತು. ಆ ಗ್ರಾಮದ ಪ್ರಜೆಗಳು ಎಲ್ಲರೂ ಕೂಡ ಆ ನದಿಯನ್ನೇ ಆಧಾರವಾಗಿ ಇಟ್ಕೊಂಡು ಬಾಳ್ತಾ ಇದ್ರು. ಅದೇ ಊರಿನಲ್ಲಿ ಇಬ್ರು ಅಣ್ಣ ತಮ್ಮ ಇದ್ರು. ಅದರಲ್ಲಿ ದೊಡ್ಡವನ ಹೆಸರು ಸುರೇಶ್, ಚಿಕ್ಕವನ ಹೆಸರು ಗಿರಿ. ಸುರೇಶ್ ಚಿಕ್ಕ ವಯಸ್ಸಿಂದಾನೇ ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋನು. ಆದ್ರೆ ಗಿರಿ ಹಾಗಲ್ಲ, ಯಾವುದೇ ಕೆಲಸನೂ ಮಾಡದೆ ತುಂಬಾ ಸೋಮಾರಿಯಾಗಿ ಇರೋನು. ಸುರೇಶ್ಗೆ ಆ ನಯನಿ ನದಿಯ ಹತ್ತಿರ ಒಂದು ಚಿಕ್ಕ ಹಡಗಿತ್ತು. ಪ್ರತಿದಿನ ಪ್ರಯಾಣಿಗಳನ್ನ ನದಿಯಲ್ಲಿ ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗಿ ಬಿಡ್ತಿದ್ದ. ಗಿರಿ ಹತ್ರನೂ ಒಂದು ಹಡಗಿತ್ತು, ಆದ್ರೆ ಅದನ್ನ ಯಾವಾಗ್ಲೂ ಅವನು ಉಪಯೋಗ ಮಾಡಿದೇ ಇಲ್ಲ. ಒಂದಿನ ಸುರೇಶ್ ಗಿರಿ ಇಬ್ರು ಕೂಡ ನದಿಯ ಹತ್ರ ಇದ್ದಾಗ ಒಬ್ರು ದೊಡ್ಡ ಮನುಷ್ಯ ಅವರ ಹತ್ರ ಬಂದು ಈ ರೀತಿ ಹೇಳಿದ್ರು. ಇಲ್ಲಿ ನೋಡಪ್ಪ, ನಾನು ಸುಮಾರು ದೂರದಿಂದ ಬಂದಿದ್ದೀನಿ. ಈ ನದಿಯನ್ನು ದಾಟಿ ಆ ಕಡೆ ಇರುವ ಊರಿಗೆ ನಾನು ಹೋಗ್ಬೇಕು. ಆದ್ರೆ ನನ್ನ ಹತ್ರ ಈ ಒಂದು ನಾಣ್ಯವನ್ನು ಬಿಟ್ರೆ ಬೇರೇನೂ ಇಲ್ಲ. ಇದನ್ನ ತಗೊಂಡು ಈ ನದಿನ ದಾಟಿಸ್ತೀರಾ ಹಾಗಂತ ಕೇಳಿದ್ರು. ಆವಾಗ ಗಿರಿ ಕೋಪದಿಂದ, ಏನ್ರಿ ಇದು, ಈ ಒಂದು ನಾಣ್ಯ ಇಟ್ಕೊಂಡು ನಾವು ನದಿ ದಾಟಿಸ್ಬೇಕಾ? ನಡೆಯೋ ವಿಷಯನ ಅದು, ಹೋಗು ಹೋಗು ಹಾಗಂತ ಅವಳನ್ನ ಕಳ್ಸಕ್ ನೋಡ್ದ. ಆದ್ರೆ ಸುರೇಶ್ ಮಾತ್ರ ಆ ಅಜ್ಜನ ಹತ್ತಿರ ಹೋಗಿ, ಪರವಾಗಿಲ್ಲ ಬನ್ನಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಹಾಗಂತ ಹೇಳಿ ಆ ಅಜ್ಜನನ್ನ ಅವನ ಹಡಗಿನಲ್ಲಿ ಕೂರಿಸ್ಕೊಂಡು ಸುರೇಶ್ ನದಿ ದಾಟಿ ಹೋಗ್ತಿದ್ದ. ಆಮೇಲೆ ಅವರು ಹಡಗಿಂದ ಇಳಿದು ಹೋಗ್ಬಿಟ್ರು. ಆದ್ರೆ ಸುರೇಶ್ಗೆ ಮಾತ್ರ ಆ ವ್ಯಕ್ತಿಯ ಮೇಲೆ ಯಾಕೋ ಏನೋ ಅನುಮಾನ ಬಂತು. ಆದ್ರಿಂದ ಅವರು ಹಿಂದೇನೆ ಹೋದ. ಆವಾಗ ಆ ವ್ಯಕ್ತಿ ನದಿಗೆ ಆ ಕಡೆ ಹೋಗಿ ಆ ನದಿಯ ಒಳಗಡೆ ಇಳಿದು ಏನೋ ಹುಡುಕ್ತಾ ಇರೋದನ್ನ ನೋಡ್ದ ಸುರೇಶ್. ಆವಾಗ ಸುರೇಶ್ ಅವರ ಹತ್ರ ಹೋಗಿ ಈ ರೀತಿ ಕೇಳ್ದ, ಅಯ್ಯ
ನೀವು ಅಲ್ಲಿ ಏನ್ ಹುಡುಕ್ತಾ ಇದ್ದೀರಾ ಹಾಗಂತ ಕೇಳಿದ ಸುರೇಶ್. ಅದನ್ನ ಕೇಳಿ ಅವರು ಸ್ವಲ್ಪ ಹೆದರಿದ್ರು. ಆಮೇಲೆ ಸುರೇಶ್ ಹತ್ರ ಅವರು ನಿಜ ಏನು ಅನ್ನೋದನ್ನ ಹೇಳಿದ್ರು. ಇಲ್ಲಿ ನೋಡಪ್ಪ, ನನ್ನ ಹೆಸರು ನಾರಾಯಣ. ನಾನು ಕೆಲವು ವರ್ಷಗಳ ಹಿಂದೆ ಈ ನದಿಯ ಸುತ್ತಮುತ್ತಾನೇ ವಾಸ ಮಾಡ್ತಿದ್ದವನು. ಆದರೆ ನನಗೆ ಒಂದಿನ ಈ ನದಿಯ ಒಳಗಡೆ ಬೆಲೆ ಬಾಳುವ ವಜ್ರಗಳು ಸಿಕ್ಕಿತ್ತು. ಆವಾಗ ನಾನದನ್ನು ತಗೊಂಡು ಇಲ್ಲಿಂದ ದೂರ ಹೋಗ್ಬಿಟ್ಟೆ. ಇವಾಗ ಪುನಃ ಬಡತನದಲ್ಲಿ ಕಷ್ಟಪಡ್ತಾ ಇದ್ದೀನಿ. ಆದ್ರಿಂದನೇ ಪುನಃ ವಜ್ರಗಳನ್ನು ಹುಡ್ಕೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಹಾಗಂತ ಹೇಳಿದ್ರು ಆ ವ್ಯಕ್ತಿ. ಆದರೆ ಅವ್ರು ಹೇಳಿದನ ಸುರೇಶ್ ಯಾಕೋ ನಂಬಲಿಲ್ಲ. ಏನಜ್ಜ, ಏನಾದರೂ ಜೋಕ್ ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ಇಲ್ಲ. ಒಂದು ಕಾಲದಲ್ಲಿ ಈ ನದಿ ತೀರದಲ್ಲೇ ದೊಡ್ಡ ದೊಡ್ಡ ಯುದ್ಧಗಳೆಲ್ಲ ನಡೆದಿರೋದು. ಆವಾಗ ಆ ರಾಜರು ಸಂಪತ್ತುಗಳನ್ನ ಇಲ್ಲೇ ಬಚ್ಚಿಟ್ರು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹುಡುಗಿದ್ರೆ ನಮಗೆ ವಜ್ರಗಳು ಸಿಗುತ್ತೆ. ಆದರೆ ನನಗೆ ವಯಸ್ಸಾಯ್ತಪ್ಪ, ನನ್ನಿಂದ ಇವಾಗ ಹುಡ್ಕಕ್ಕಾಗ್ತಾ ಇಲ್ಲ. ಏನೋ ಅಂದ್ಕೊಳ್ದೆ ನನ್ನನ್ನು ಆ ಕಡೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀಯಾ? ಸರಿ ಅಜ್ಜ, ಕರ್ಕೊಂಡು ಹೋಗ್ತೀನಿ. ಹಾಗಂತ ಹೇಳಿ ಸುರೇಶ್ ಅವನ ಹಡಗಿನಲ್ಲಿ ಆ ಅಜ್ಜನನ್ನ ಕೂರಿಸ್ಕೊಂಡು ಆ ದಡಕ್ಕೆ ಕರ್ಕೊಂಡು ಹೋದ. ಆದರೆ ಸುರೇಶ್ ಆ ಅಜ್ಜ ಹೇಳಿದ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಆಮೇಲೆ ಆ ವಿಷಯವನ್ನ ಸುರೇಶ್ ಗಿರಿ ಹತ್ರ ಹೇಳ್ದ. ಗಿರಿ ಅದನ್ನ ಕೇಳಿ ಜೋರಾಗಿ ನಗಾಡ್ತಿದ್ದ. ಏನನ್ನ ನೀನು, ನೀನ್ ಕೂಡ ಆ ಅಜ್ಜ ಹೇಳಿದನ ನಂಬ್ತಾ ಇದೀಯಾ? ಬೇರೆ ಕೆಲ್ಸ ಏನೂ ಇಲ್ವಾ ನಿನಗೆ? ಹಾಗೆ ಒಂದ್ ವೇಳೆ ಆ ನದಿಯಲ್ಲಿ ವಜ್ರಗಳಿದ್ರು ಕೂಡ ಆ ನದಿ ಹೆಂಗೆ ಹರಿದು ಹೋಗುತ್ತಂತ ಗೊತ್ತಾನೆ? ಅದು ನಮಗ್ ಸಿಗುತ್ತಾ ಹೇಳು. ಹಾಗಂತ ಗಿರಿ ಏನೂ ಇರಲ್ಲ ಅಂತ ಹೇಳ್ಬಿಟ್ಟ. ಆದ್ರೆ ಸುರೇಶ್ ಮಾತ್ರ ಅವ್ರು ಹೇಳಿದನ ನಿಜ ಅಂತ ನಂಬಿ ಮರುದಿನ ಬೆಳಗ್ಗೆ ಅವನು ಆ ನದಿಯಲ್ಲಿ ಇಳಿದು ವಜ್ರಗಳನ್ನು ಹುಡುಕಕ್ಕೆ ಶುರು ಮಾಡ್ದ. ಗಿರಿ ಅದೆಲ್ಲವನ್ನ ನೋಡ್ತಾನೆ ಇದ್ದ. ಸುರೇಶ್ ಆ ದಿನ ಇಡೀ ಹುಡುಕಿದ್ರು ಕೂಡ ಅವನಿಗೆ ಏನೂ ಸಿಗ್ಲೇ ಇಲ್ಲ. ಆವಾಗ ಗಿರಿ ನಗುತ್ತಾ, ನನ್ ಹೇಳ್ದೆ ಅಲ್ವನ ಅದೆಲ್ಲ ಸಿಗೋದಿಲ್ಲ ಅಂತ? ನೀನ್ ಕೇಳ್ತಾನೆ ಇಲ್ಲ, ಸುಮ್ನೆ ಈ ಕೆಲ್ಸ ಎಲ್ಲ ಮಾಡ್ತಾ ಇರ್ಬೇಡ ನೀನು. ಹಾಗಂತ ಒಂದೊಂದ್ಸಲನು ನಂಬಿಕೆ ಇಲ್ಲದೆ ಇರುವ ಹಾಗೆ ಮಾತಾಡ್ದ. ಆದ್ರೆ ಸುರೇಶ್ ಮಾತ್ರ ಅವನ್ ಮಾತನ್ನ ಕಿವಿಗೆ ಹಾಕೊಳ್ದೆ ಅವನ್ ಪ್ರಯತ್ನ ಅವನ್ ಮಾಡ್ತಾ ಇದ್ದ. ಹಾಗೆ ಸುಮಾರು ದಿನ ಕಷ್ಟಪಟ್ಟು ನದಿಯಲ್ಲಿ ಹುಡುಕ್ತಾ ಇದ್ದಾಗ ಒಂದಿನ ಸುರೇಶ್ಗೆ ಬೆಲೆ ಬಾಳುವ ಒಂದು ಉಂಗುರ ಸಿಕ್ತು. ಅದನ್ನು ಗಿರಿ ಹತ್ರ ತೋರಿಸಿ ಸುರೇಶ್ ಹೀಗೆ ಹೇಳ್ದ. ಗಿರಿ, ಆ ವ್ಯಕ್ತಿ ಹೇಳಿದ್ದು ನಿಜನೇ. ನಿಜವಾಗ್ಲೂ ಈ ನದಿಯಲ್ಲಿ ಸಂಪತ್ತಿದೆ. ನಾವು ಕಷ್ಟಪಟ್ಟು ಹುಡುಕಿದ್ರೆ ನಮಗೆ ಖಂಡಿತ ಏನಾದರೂ ಸಿಗುತ್ತೆ ಹಾಗಂತ ಹೇಳ್ದ. ಇವಾಗ ಗಿರಿಗೂ ಆಸೆ ಹುಟ್ಟಿತು. ಅವನ್ ಕೂಡ ಹುಡ್ಕಕ್ ಶುರು ಮಾಡ್ದ. ಹಾಗೆ ಎರಡ್ ದಿನ ಮುಗೀತು. ಆದ್ರೆ ಗಿರಿಗೆ ಏನೂ ಸಿಗ್ಲೇ ಇಲ್ಲ. ಅಣ್ಣ, ನೀ ನನಗೆ ಮಾಡಿದ ಮೋಸ. ಇದ್ರಲ್ಲಿ ನೀನ್ ಹೇಳಿದ ಹಾಗೆ ಯಾವುದೇ ಉಂಗುರನೂ ಇಲ್ಲ. ನಿಜ ಹೇಳ್ಬೇಕಂದ್ರೆ ನೀನೇ ಇದ್ರಲ್ಲಿ ಉಂಗುರ ಹಾಕಿ ಈ ಉಂಗುರ ಇಲ್ಲೇ ಸಿಕ್ತು ಅಂತ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ? ಹಾಗಂತ ಗಿರಿ ಸುರೇಶ್ನ ಸಿಕ್ಕಾಪಟ್ಟೆ ಬೈತಾ ಇದ್ದ. ಸುರೇಶ್ ಎಷ್ಟೇ ಹೇಳಿದ್ರು ಕೂಡ ಗಿರಿ ಕೇಳಿಸ್ಕೊಳ್ಳಿಲ್ಲ. ನನ್ನಿಂದ ಆಗೋದಿಲ್ಲ, ಇನ್ನು ನೀನ್ ಬೇಕಾದ್ರೆ ಹುಡ್ಕೋ ಹಾಗಂತ ಹೇಳಿ ಗಿರಿ ಹೋಗ್ಬಿಟ್ಟ. ಆದ್ರೆ ಸುರೇಶ್ ಮಾತ್ರ ಅವನ್ ಪಾಡಿಗೆ ಅವನು ಹುಡುಕ್ತಾನೆ ಇದ್ದ. ಆವಾಗ ಒಂದಿನ ಅವನಿಗೆ ಒಂದು ಚಿಕ್ಕ ಮೂಟೆ ಸಿಕ್ತು. ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಹಲವು ತರದ ವಜ್ರಗಳು ಇತ್ತು. ಅದನ್ನ ತಗೊಂಡು ಹೋಗಿ ಅವನು ತುಂಬಾ ಅಂದವಾದ ಜೀವನ ಬಾಳ್ತಾ ಇದ್ದ. ಆದ್ರೆ ಗಿರಿ ಮಾತ್ರ ಇವಾಗ ಪ್ರತಿದಿನ ಹಡಗು ಓಡಿಸ್ಕೊಂಡು ಹಣ ಸಂಪಾದನೆ ಮಾಡ್ತಿದ್ದ. ಇನ್ನೊಂದು ಕಥೆಯೊಂದಿಗೆ ನಾನು ಪುನಃ ಭೇಟಿಯಾಗ್ತೀನಿ ನಿಮ್ಮನ್ನ. ನಮಸ್ಕಾರ.